ನಾನು ಬಿಲೀವ್ ಮಾಡೋಕ್ಕೆ ಆಗ್ತಿಲ್ಲ ಯು ಜಿ ಸರ್ ನಮ್ಮ ಜೊತೆ ಇಲ್ಲ ಅನ್ನೋದು. ಮತ್ತು ತುಂಬ ನೆನಪಾಗ್ತಾರೆ ಪ್ರತಿಯೊಂದು ಹಂತದಲ್ಲಿ ಅವರ ಇಷ್ಟದ ಫುಡ್ ಹ್ಯಾಬಿಟ್ ಆಗ್ಬೋದು, ಅವ್ರ ಇಷ್ಟದ ಬಣ್ಣಗಳಾಗಿರ್ಬೋದು, ಅದೆಲ್ಲ ನೋಡಿದಾಗ ಸಹಜವಾಗಿ ನೆನಪಾಗೇ ಆಗ್ತಾರೆ. ಆಮೇಲೆ ಇನ್ನೊಂದು ಅವ್ರು ಹೆಂಗಂದರೆ ನನಗೆ ಅಂತಲ್ಲ ಯಾರ ಜೊತೆ ಒಡನಾಟ ಇದ್ದರೂ ಬಾಲ್ಯ ಸ್ನೇಹಿತರ ಥರ ಆಗ್ಬಿಡ್ತಾರೆ ಅವರು. ಅವರು ಇರೋದೇ ಹಾಗೆ, ಅದಕ್ಕೆ ಅವ್ರನ್ನ ಮರೆಯೋದು ತುಂಬ ಕಷ್ಟ. ಈಗ ಫಸ್ಟ್ ನಾನು ಕತೆ ಮಾಡಿಕೊಂಡಿದ್ದೆ, ಅದು ಕಥೆಯಲ್ಲಿ ಬರುವ ಪಾತ್ರ ಇರುವೆ ಅಂತ ಹೆಸರು, ಆ ಪಾತ್ರದ ಹೆಸರು ಇರುವೆ. ಅದಕ್ಕೊಬ್ಬ ಬೆಸ್ಟ್ ಪರ್ಫಾರ್ಮರ್ ಬೇಕಾಗಿತ್ತು. ಅದರ ಇದು ನಾನು ಹುಡುಗಾಟದಲ್ಲಿದ್ದೆ. ಹುಡುಗಾಡ್ತಾ ನಾನು ಜರ್ನಲಿಸ್ಟ್ ಆಗಿರೋದ್ರಿಂದ ಸಾಕಷ್ಟು ಪ್ರೆಸ್ ಮೀಟ್ಗಳಲ್ಲಿ ವಿಜಯ್ ಸರ್ನ ಮೀಟ್ ಮಾಡ್ತಾಯಿದ್ದೆ. ಅವ್ರನ್ನ ನೋಡಿದಾಗ ನನಗೆ ಆ ಮುಗ್ಧತೆ, ಆ ಇನ್ನೋಸೆಂಟ್ ಕಾಣಿಸ್ತು, ಆ ಪಾತ್ರಕ್ಕೆ ಸೂಟ್ ಆಗುತ್ತೆ ಅನ್ನೋದು ಕಾಣಿಸ್ತು. ಹಾಗೆ ಅವರಿಗೆ ಕತೆ ಹೇಳಬೇಕೀಗ ಅಂದರೆ ಅವರು ನ್ಯಾಷನಲ್ ಅವಾರ್ಡ್ ವಿನ್ನರು, ನಾವು ಕತೆನ ಹೆಂಗೆ ನಾನು ಮಾಡಿರೋ ಕತೆನ ಹೆಂಗೆ ಸ್ವೀಕರಿಸ್ತಾರೋ ಅಂತ ಒಂಥರ ಅಳುಕಿತ್ತು. ಕತೆನ ಹೇಳಿದೆ. ಕತೆ ಹೇಳಿದಾಗ ಅವರು ಒಂದೇ ಮಾತು ಹೇಳಿರೋದು, ತುಂಬ ಚೆನ್ನಾಗಿದೆ ಈ ಪಾತ್ರ, ನಾನೇ ಮಾಡ್ತೀನಿ ಅಂತ ಹೇಳಿದ್ರು. ಅದಾದಮೇಲೆ ಸ್ಕ್ರೀನ್ ಪ್ಲೇ ಮಾಡಿದ್ವಿ, ಹೀಗೆ ಜರ್ನಿ ಸ್ಟಾರ್ಟ್ ಆಯಿತು. ಹೌದು, ಶೂಟಿಂಗ್ ಟೈಮಲ್ಲಿ ಅವರ ಪಾತ್ರ ಹೇಗಿತ್ತು ಅಂದರೆ ಇಡೀ ಅವರು ಇಡೀ ಅವ್ರ 52 ದಿನ ಅವ್ರ ಜೊತೆ ನಾವಿದ್ವಿ. ಅವರ ಪಾತ್ರ ಚಪ್ಪಲಿ ಹಾಕೋಂಗಿಲ್ಲ, ಯಾಕಂದರೆ ಪಾತ್ರ ಇರೋದೇ ಹಾಗೆ ಒಂದು ಕಾಡಲ್ಲಿ ಕಾಡನ್ನು ಉಳಿಸುವಂಥ, ಪ್ರಕೃತಿಯನ್ನು ಉಳಿಸುವಂಥ ಒಂದು ಪಾತ್ರ. ಸೊ ಚಪ್ಪಲು ಹಾಕೋಂಗಿಲ್ಲ, ಮತ್ತು ಅಲ್ಲಿ ಬಿಸಿಲು ಸಿಕ್ಕಾಪಟ್ಟೆ. ಸುಳ್ಯ ಕಡೆ ನಾವು ಮಾಡಿರೋ ಶೂಟು, ಅವರು ಪಾತ್ರವನ್ನು ತುಂಬ ಚೆನ್ನಾಗಿ ಅರ್ತ್ಕೊಂಡಿದ್ದರು. ಚಪ್ಪಲಿ ಹಾಕದೆ, ಕಲ್ಲು ಮುಳ್ಳು ಕುಪ್ಪಿಚೂರು ಯಾವುದು ನೋಡದೆ ಪಾತ್ರವನ್ನು ನಿಭಾಯಿಸಿದ್ದಾರೆ. ಮತ್ತೊಂದು ಇನ್ಸಿಡೆಂಟ್ ಏನಂತ ಹೇಳಿದ್ರೆ, ಒಂದು ಅವರ ಈಗ ಇರುವೇನ ಒಂದು ಇಂಟ್ರೊಡಕ್ಷನ್ ನಾವು ಹೆಂಗೆ ಮಾಡಬೇಕು ಇರುವೆ ಪಾತ್ರನ, ತುಂಬ ಚಾಲೆಂಜಿಂಗ್ ಆಗಿತ್ತು. ಅದನ್ನು ಹೀಗೆ ಅಂತ ಫಿಕ್ಸ್ ಮಾಡ್ಕೊಂಡಿದ್ವಿ. ಅದನ್ನು ರಾತ್ರಿ ಎಲ್ಲ ಮಾತಾಡಿದ್ವಿ ವಿಜಿ ಸರ್ ಜೊತೆ, ಹಿಂಗೆ ಹಿಂಗೆ ಮಾಡೋಣ ಸರ್, ನಾಳೆ ನೀರಲ್ಲಿ ಹಿಂಗೆ ಶೂಟ್ ಇರುತ್ತೆ ಅಂತ ಮಾತಾಡಿದ್ವಿ. ಆದರೆ ಅವತ್ತು ರಾತ್ರಿ ಏನಾಯಿತು ಅಂದರೆ ಮಳೆ ಬಂತು. ಮಳೆ ಬಂದ ತಕ್ಷಣ ನಿಮಗೆ ನದಿಯಲ್ಲಿ ನೀರು ಜಾಸ್ತಿ ಆಗುತ್ತೆ, ಇದನ್ನು ನದಿಯಲ್ಲಿ ಮಾಡಬೇಕಾಗಿತ್ತು. ಸೊ ಪ್ಲ್ಯಾನ್ ಪ್ರಕಾರನೇ ಮಾಡಿದ್ವಿ. ಆದರೆ ನನಗೊಂದು ಅಳುಕಿತ್ತು, ಈಗ ಸ್ವಿಮ್ಮಿಂಗ್ ಫೂಲಲ್ಲಿ ಆದರೆ ಹೆಂಗೂ ಈಜಾಡ್ಬಿಟ್ಟು ಏನೋ ಮಾಡ್ಬೋದು, ಯಾಕಂದರೆ ಅವರು ಒಳ್ಳೆ ಈಜುಗಾರರು ಕೂಡ, ಬಟ್ ನದಿಯಲ್ಲಿ ಹೆಂಗೆ ಈಜ್ತಾರೆ ಅನ್ನೋದು ಭಯ ಇತ್ತು. ಅದಕ್ಕೆ ನಾನೇ ಅವ್ರ ಥರನೇ ಒಂದು ಬಟ್ಟೆ ಹಾಕ್ಕೊಂಡು ನಾನೇ ಡಿಪ್ ಮಾಡ್ತೀನಿ ಅಂತ ಹೋದೆ. ನಾನು ಪ್ರಯತ್ನಪಟ್ಟೆ, ನಾನು ಮಾಡಿದೆ. ಅದನ್ನು ನೋಡಿ ಅವರಿಗೆ ಉತ್ಸಾಹ ಬಂತು, ಇಲ್ಲ ಡೈರೆಕ್ಟ್ರೆ ನಾನು ಮಾಡ್ತೀನಿ ಅಂತ ಹೇಳಿದೆ. ಕೊನೆಗೆ ಸಿನಿಮಾದಲ್ಲಿರೋ ಶಾರ್ಟು ಅವ್ರದ್ದೇ. ಹೌದು, ಅಲ್ಲಿ ಏನಾಗಿತ್ತು ಅಂದರೆ, ಈಗ ನಿಮಗೆ ಫೂಟೇಜ್ ನೋಡಿದ್ರೆ ಏನು ಅನಿಸಲ್ಲ, ಅಂದರೆ ಫೂಟೇಜಲ್ಲಿ ಏನು ಅಪಾಯ ಅಂತ ಅನಿಸಲ್ಲ, ಯಾಕಂದರೆ ನದಿಯ ಒಳಹರಿವು ಯಾರಿಗೂ ಗೊತ್ತಾಗಲ್ಲ. ಮೇಲುಗಡೆ ಶಾಂತವಾಗಿರುತ್ತೆ, ಒಳಗಡೆ ಮಳೆ ಬಂದ ತಕ್ಷಣ ತುಂಬ ಹರಿವು ಜಾಸ್ತಿ ಇದೆ, ಅದು ಕೊಚ್ಕೊಂಡು ಹೋಗ್ಬಿಡುತ್ತೆ. ಅಲ್ಲಿ ಬೂರ ಅವರು ಕೇಳಿದಾಗ ಏನಂತ ಹೇಳಿದ್ರೆ, ಅದರಿಂದ ಒಂದು 4-5 ಫೀಟ್ ಹಿಂದ್ಗಡೆ ಒಂದು ದೊಡ್ಡ ಬಂಡೆಕಲ್ಲಿದೆ, ಅಲ್ಲಿ ಸುಳಿ ಇದೆ. ಸುಳಿ ಅಂತಾರೆ ನಮ್ಮ ಕಡೆ, ಸುಳಿ ಅಂತಾರೆ ಅಲ್ಲಿ. ಅಲ್ಲಿ ಎಂಥ ಈಜುಗಾರನಾದರೂ ಆ ಸುಳಿಯಲ್ಲಿ ಸಿಕ್ಕೊಂಡ್ರೆ ಬದುಕೋ ತುಂಬ ಕಷ್ಟ ಇದೆ. ಸೊ ಅಂಥ ಸಂದರ್ಭದಲ್ಲಿ ಕೂಡ ನಾವು ರಿಸ್ಕ್ ತೊಗೊಂಡಾಗ ಅವರು ಸಪೋರ್ಟ್ ಮಾಡಿದ್ರು. ಸರ್, ಅವರು ಎಷ್ಟು ಚಾಲೆಂಜಿಂಗ್ ಆಗಿ ತೊಗೊಂಡಿದ್ರು ಒಂದು ಪಾತ್ರ? ಅದೇ, ಅವರು ಕೆಲಸದ ವಿಚಾರದಲ್ಲಿ ಪಾತ್ರ ಪೋಷಣೆ ಆಗಲಿ, ಪಾತ್ರಕ್ಕೆ ಇನ್ವಾಲ್ವ್ಮೆಂಟ್ ಆಗೋದ್ರಲ್ಲಿ ತುಂಬ ಇನ್ವಾಲ್ವ್ಮೆಂಟ್ ಇತ್ತು. ಅವರು ಒಂದು ಸ್ಕ್ರಿಪ್ಟ್ನ ಫುಲ್ ಸ್ಟಡಿ ಮಾಡಿದರು, ಸ್ಕ್ರಿಪ್ಟ್ನ ಸ್ಟಡಿ. ಮತ್ತು ಆ ಪಾತ್ರ ಹೆಂಗಾಗಿತ್ತಂದರೆ, ಇದನ್ನು ನಾನು ಹೇಳಬೇಕು, ಸೆಟ್ಟಲ್ಲಿ ಅವರ ಒಂದು ಮ್ಯಾನರಿಸಮ್ ಇದೆ, ಅವ್ರಿಗೊಂದು ಮ್ಯಾನರಿಸಮ್ ಸೆಟ್ ಮಾಡಿದ್ದೀನಿ, ಹಿಂಗೆ ಮಾತಾಡ್ಬೋಕೆ. ಕೊನೆಗೆ ಪ್ರೊಡಕ್ಷನ್ ಬಾಯ್ ಕೂಡ ಅವರ ಸ್ಟೈಲಲ್ಲಿ ಮಾತಾಡೋಕೆ ಶುರು ಮಾಡಿದ್ರು, ಅವರ ಮ್ಯಾನರಿಸಮಲ್ಲಿ ಅಷ್ಟು ಚೆನ್ನಾಗಿ ಅವರು ಪಾತ್ರಕ್ಕೆ ಇನ್ವಾಲ್ವ್ ಆಗಿದ್ದರು. ಇನ್ನು ಈ ಸಿನಿಮಾದಲ್ಲಿ ಈ ಸಿನಿಮಾ ಶೂಟಿಂಗ್ ಆಗಿದೆಯಾ, ಹೇಗಿದೆ, ಯಾವ ಸಿಚುವೇಶನ್ ಆಗಿದೆ? ಅಲ್ಲ, ಸಿನಿಮಾ ಇದು ಆಗಿದೆ, ಏನು ಸರ್ಟಿಫಿಕೇಶನ್ ಕೂಡ ಆಗಿದೆ, ಇದು ರಿಲೀಸ್ಗೆ ರೆಡಿ ಇದೆ. ನಾವೇನು ಇನ್ನೇನು ರಿಲೀಸ್ ಮಾಡ್ತೀವಿ. ಹೌದೌದು ಹೌದು ಹೌದು, ಸಿನಿಮಾ ರೆಡಿ ಆದಮೇಲೆ ನಾವು ಅವರಿಗೆ ಒಂದು ಟೆಕ್ನಿಕಲ್ ಶೋ ಅಂತ ಮಾಡಿದ್ವಿ. ಆ ಸಿನಿಮಾನ ನೋಡಿದ್ರು, ನೋಡಿಬಿಟ್ಟು ತುಂಬ ಅವ್ರು ಹೇಳಿದ ಒಂದೇ ಮಾತು, ಈಗ ನಾವು ಈ ನಿಂತು ಹೋಯಿತು ಜೀವಗಾನ ಸಾಂಗ್ ರಿಲೀಸ್ ಮಾಡೋದಕ್ಕೂ ಕಾರಣನೇ ಅದೇ. ನೋಡಿ, ಅವ್ರು ಹೇಳಿದ್ದಿಷ್ಟೇ, ಸರ್ ಈ ಸಾಂಗ್ ನೀವು ಫಸ್ಟ್ ರಿಲೀಸ್ ಮಾಡಿ ಅಂತ. ಇದು ತುಂಬ ಚೆನ್ನಾಗಿ ಬಂದಿದೆ, ಈ ಸಾಂಗ್ ರಿಲೀಸ್ ಮಾಡಿ ನೀವು ಅಂತ ಹೇಳಿದರು. ಅದಕ್ಕೆ ಹಿಂಗಾದ ತಕ್ಷಣ ನಾವು ಅದನ್ನು ರಿಲೀಸ್ ಮಾಡಿಬಿಟ್ಟು ಅವ್ರಿಗೋಸ್ಕರ ರಿಲೀಸ್ ಮಾಡಿದ್ವಿ. ಇನ್ನೊಂದು ಇಲ್ಲಿ ಬೇಸರ ಸಂಗತಿ ಅಂದರೆ, ಇದು ಪಾರ್ಟ್ 2 ಮಾಡುವಂಥ ಪ್ಲ್ಯಾನ್ ಕೂಡ ಇತ್ತು. ಅಂದರೆ ಇದು ಸಿನಿಮಾದ ಎಂಡಲ್ಲಿ 2 ಬಿ ಕಂಟಿನ್ಯೂಡ್ ಅಂತ ಬರುತ್ತೆ, ಅದಕ್ಕೆ ಕೂಡ ಮಾತುಕತೆ ಆಗಿತ್ತು. ಅದಕ್ಕಿಂತ ಸಿದ್ಧತೆಗಳನ್ನು ಮಾಡ್ತಾ ಇದ್ವಿ. ಅಷ್ಟೊತ್ತಿಗೆ ಈ ಥರ ಆಯಿತು, ಗೊತ್ತಿಲ್ಲ ಇದು ನೆಕ್ಸ್ಟ್ ನಿರ್ಮಾಪಕರ ಮೇಲೆ ಬಿಟ್ಟಿರೋದು, ಅವರು ಬೇರೆ ಆರ್ಟಿಸ್ಟ್ ರಿಸ್ಕ್ ತೊಗೊಂಡು ಮಾಡ್ತಾರಾ ಇಲ್ಲ. ಯಾಕಂದರೆ ಅದಕ್ಕೆ ಸಬ್ಸ್ಟ್ಯೂಟ್ ಇಲ್ಲ, ವಿಜಯ್ ಸರ್ ಮಾಡಿದ ಪಾತ್ರಕ್ಕೆ ಸಬ್ಸ್ಟ್ಯೂಟ್ ಇಲ್ಲ. ಮಾಡಿದ್ರೆ ಬೇರೆಯೇ ಕತೆ ಮಾಡಬೇಕು. ಈಗ ಇರುವೆ ಪಾತ್ರದಲ್ಲಿ ಮಾಡಿರೋದನ್ನು ಇನ್ನೊಬ್ಬರು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಿಂತ ಚೆನ್ನಾಗಿ ಮಾಡ್ಬೋದು, ಅಲ್ಲ ಕೆಳಗೆ ಮಾಡ್ಬೋದು, ಬಟ್ ವಿಜಯ್ ಸರ್ ಮಾಡಿದಂಥ ಒಂದು ಸಮತೋಲನವಾದ ಪಾತ್ರವನ್ನು